ತುಂಬಾ ಚೆನ್ನಾಗಿ ಬಂದಿದೆ. ಈಗ ಪ್ರಮೋಷನ್ಸ್ ದೊಡ್ಡ ಮಟ್ಟದಲ್ಲಿ ನಮ್ಮ ಸುರೇಶ್ ಅವರು ಮಾಡ್ತಿದ್ದಾರೆ, ಪ್ರತಿಕ್ರಿಯೆನು ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಎಲ್ಲ ಕನ್ನಡಿಗರಿಗೂ ನನ್ನ ಪ್ರಾರ್ಥನೆ ಮಾಡೋದೇನು ಅಂದರೆ, ನಮ್ಮ ಚಿತ್ರಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ನಿಮ್ಮ ಹೃದಯದಲ್ಲಿ ಕೊಟ್ಟುಬಿಡಿ. ಯಾಕಂದರೆ ಕನ್ನಡಿಗರಿಗೆ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ಅವ್ರು ಹೆಂಗೆ ಮೆಚ್ಚುತ್ತಾರೆ ಅಂತ ಹೇಳೋಕ್ಕೆ ಅಸಾಧ್ಯ. ಇದು ಒಂದು ಭಾಳ ಜಾಣರು ಇದ್ದಾರೆ, ಒಂದು ಅಗಳು ಇಸುಕ್ತಾರೆ, ಅದು ಚೆನ್ನಾಗಿದೆ ಅಂದರೆ ಬೆಂದಿದೆ ಅಂತ ಹೇಳ್ತಾರಲ್ಲ, ಆ ಥರ ಈ ಹಾಡನ್ನು ನೋಡಿದ ತಕ್ಷಣ ಅವ್ರು ಡಿಸೈಡ್ ಮಾಡಿದೇನೋ ಬೇರೆ ಥರ ಮಾಡಿದ್ದಾರೆ ಅಂತ. 100% ನಿಮ್ಮ ಆಸೆ ಅಂತ ಬೇರೆ ಥರ ಮಾಡಿದ್ದೀವಿ. ಸುರೇಶ್ ಅಂತ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಹೆಚ್ಚೆಚ್ಚು ಬರಬೇಕು. ಈಸ್ ಎ ಲರ್ನ್ ಪ್ರೊಡ್ಯೂಸರ್, ಸುಮ್ಮನೆ ನಾವು ದುಡ್ಡು ತಗೊಂಡು ಸಿನಿಮಾ ಮಾಡೋ ಜನ ಅಲ್ಲ ಅವರು. ಅವರು ಸಿನಿಮಾ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದಂಥ ವಿದ್ಯೆಗಳನ್ನ ಕಲ್ತ್ಕೊಂಬಂದರೆ, ಸಾಮಾನ್ಯವಾಗಿ ಒಂದು ಸಣ್ಣ ಟಿ ವಿ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದವರು, ದೂರದರ್ಶನ ಟಿ ವಿ ಸೀರಿಯಲಿಂದ ಸ್ಟಾರ್ಟ್ ಮಾಡಿ ಒಂದು ಸಣ್ಣ ಪಿಕ್ಚರ್ ಮಾಡಿ ಆ ಥರ ಮಾಡಿ ಒಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ನಾನು ವೈಯಕ್ತಿಕವಾಗಂತೂ ನಾನು ಅವ್ರಿಗೆ ಚಾಲೆಂಜಿಂಗ್ ಆಗಿ ಹೇಳಿದ್ದೀನಿ, ಈ ಚಿತ್ರ ಯಾವುದೇ ಭಾಷೆ ಬರಲಿ, ಯಾವುದೇ ಸಿನಿಮಾ ಬರಲಿ, ಅದು ಎಲ್ಲವನ್ನು ಸೆಡ್ ಹೊಡೆದು ಮುಂದೆ ಹೋಗ್ತದೆ, ಬಿಕಾಸ್ ಆಫ್ ಇಟ್ಸ್ ಕಂಟೆಂಟ್ ಅಂತ ಹೇಳಿದ್ದೀನಿ. ಅದರ ಸಾರಾಂಶಕ್ಕೋಸ್ಕರ ಹೋಗ್ತದೆ ಅಂತ. ನಾನು ತುಂಬ ಆಭಾರಿ, ಇಂಥ ಒಂದು ಒಳ್ಳೆ ಪಾತ್ರವನ್ನು ನಮಗೆ ಕೊಟ್ಟಿದ್ದಕ್ಕೆ. ನಾನು 2019 ನನ್ನ ಮೂರು ಚಿತ್ರಗಳು ಭಾಳ ಅದ್ಭುತವಾದ ಚಿತ್ರಗಳು, 8 MM, ಪ್ರೀಮಿಯರ್ ಪದ್ಮಿನಿ, ಕಾಳಿದಾಸ ಕನ್ನಡ ಮೇಷ್ಟ್ರಕೂಟೆ, ಅದಾದ್ರೆ ತುಂಬ ಆಸೆ ಇಟ್ಕೊಂಡಿದ್ದೆ, ನೆಕ್ಸ್ಟ್ ಲೈನಪ್ ಮಾಡಿಟ್ಟಿದ್ದೆ. ನಮ್ಮ ದೌರ್ಭಾಗ್ಯ 2 ವರ್ಷ ಲಾಸ್ಟ್, ನನ್ನ 6 ಸಿನಿಮಾ ಮಾಡೋ ಸಮಾಚಾರನೇ ಹೊರಟೋಯ್ತು, ಟೈಮ್ ಹೋಯ್ತು.